ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸ್ವಪ್ನಾ ಚೌಧರಿ ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಕೆಜಿಎಸ್ ತಿರ್ಲಾಪುರ ನಾನು ವಿಜ್ಞಾನದ ವಿಷಯದ ಬಗ್ಗೆ ಒಂದು ಪ್ರಯೋಗವನ್ನು ಹೇಳುತ್ತಿದ್ದೇನೆ ಈ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡೋಣ ಗಾಜಿನ ಗ್ಲಾಸು ಬೆಂಕಿ ಪಟ್ಟಣ ಮೇಣದ ಬತ್ತಿ ಒಂದು ಪ್ಲೇಟು ಈ ಪ್ಲೇಟಿನ ಮೇಲೆ ಈ ಪ್ಲೇಟಿನ ಮಧ್ಯದಲ್ಲಿ ಒಂದು ಮೇಣದ ಬತ್ತಿಯನ್ನು ಇಡುತ್ತಿದ್ದೇನೆ ಬೆಂಕಿ ಪಟ್ಟಣದಿಂದ ಮೇಣದ ಬತ್ತಿಯನ್ನು ಹಚ್ಚುತ್ತಿದ್ದೇನೆ ಆಮ್ಲಜನಕ ತುಂಬಾ ಇದೆ ಅದಕ್ಕೆ ಚೆನ್ನಾಗಿ ಮೇಣದ ಬತ್ತಿ ಉರಿಯುತ್ತಿದೆ ಇದಕ್ಕೆ ನಾವು ಗಾಜಿನ ಗ್ಲಾಸ್ ಅನ್ನು ಮೇಲೆ ಹಾಕೋಣ ಆಮ್ಲಜನಕ ಗ್ಲಾಸಿನಲ್ಲಿ ಎಷ್ಟು ಇರುತ್ತದೆಯೋ ಅಷ್ಟು ಹೀರಿಕೊಂಡು ಉರಿಯುತ್ತಿದೆ ಮೇಣದ ಬತ್ತಿ ಕ್ರಮೇಣವಾಗಿ ಆರಿ ಹೋಯಿತು ಈ ಪ್ರಯೋಗದಿಂದ ತಿಳಿಯುವ ಅಂಶವೇನೆಂದರೆ ಆಮ್ಲಜನಕವಿಲ್ಲದೆ ವಸ್ತುಗಳು ಉರಿಯುವುದಿಲ್ಲ ಹಾಗೂ ಮತ್ತು ವಸ್ತುಗಳು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ಆ ಎಲ್ಲಾ ವಸ್ತುಗಳಿಗೆ ಆಮ್ಲಜನಕ ತುಂಬಾ ಅತ್ಯವಶ್ಯಕ ನಮಸ್ಕಾರ